ಸೊ ಹಾಗಾಗಿ ತಿತ್ಕೊಳ್ಳದೇ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಇವರು ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ನಾವೇನೋ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ, ಆ ಮಾಹಿತಿನ ಕೇಳು ಕೂಡ ಅಂತ ಏನೋ ಒಂದು ಉದ್ದಟ್ಟತನದಿಂದ ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದು ನಡವಳಿಕೆನ ನಡ್ಕೊಂಡು ಅವರು ಮುಂದುವರಿತಾ ಇರೋದ್ರಿಂದ ನಾವು ಅವನಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ವಿ. 2ನೇ ತಾರೀಕು ನಾವು ಅವನಿಗೆ ಲೀಗಲ್ ನೋಟಿಸ್ ಅವರ ಮನೆಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇದು ಸರಿಯಲ್ಲ, ಇದು ತಪ್ಪು ಅಂತ ನಾವು ಹೇಳಿದ್ಮೇಲೆ ಅವ್ನು ತಿತ್ಕೊಳ್ದೇ ಇದ್ದ ಕಾರಣ ನಾವು ಇದನ್ನು ಲೀಗಲ್ಲಾಗಿ ಮುಂದುವರಿತೀವಿ ಅಂತ ಅವತ್ತು ಆ ವೇದಿಕೆ ಮೇಲೆ ಹೇಳಿದ್ವಿ. ಸೊ ಹಾಗಾಗಿ ಇದು ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಈ ಗೂಗಲಲ್ಲಿ ಹಾಕಿರೋದ್ರಿಂದ ಅದು ವರ್ಲ್ಡ್ ವೈಡ್ ಇದು ತಪ್ಪು ಸಂದೇಶ ಹೋಗ್ತಾನೆ ಇರುತ್ತೆ. ಸೊ ಇದು ಯಾವ ಒಂದು ಆಧಾರದ ಮೇಲೆ ನೀವು ಇದನ್ನು ತಪ್ಪು ಸಂದೇಶವನ್ನು ನೀವು ಹಾಕಿದ್ದೀರಾ ಅಂಥೇಳಿ ಗೂಗಲ್ ಇದು ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾವು ಇದನ್ನು ಒಂದು ಕ್ಲಾರಿಫಿಕೇಶನ್ ಲೆಟರ್ನ ನಾವು ಅವ್ರಿಗೆ ಕಳಿಸಿದ್ದೀವಿ. ಸೊ ಹಾಗಾಗಿ ಇನ್ನೂ ರಿಪ್ಲೈ ಬಂದಿಲ್ಲ, ರಿಪ್ಲೈಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇದನ್ನು ನಮ್ಮ ಒಂದು ರಾಜ್ಯದ ಜನತೆಗೆ ಹಳ್ಳಿಕಾರ ಯಾರು ಪಾರಂಪರಿಕವಾಗಿ ಸಾಕ್ತಾಯಿದ್ರು ಅವರ ಒಂದು ಪರವಾಗಿ ಅವರ ಒಂದು ಕಡೆಯಿಂದ ಅವರ ಎಲ್ಲರ ಸಪೋರ್ಟಿಂದ ನಾವೊಂದು ಇದನ್ನು ಲೀಗಲ್ಲಾಗಿ ನಾವು ಮೂವ್ ಮಾಡ್ತಾ ಇರುವಂಥದ್ದು. ಸೊ ಇದು ನಮ್ಮ ಜನಗಳಿಗೆ ಇದು ಗೊತ್ತಾಗಲಿ, ಹಳ್ಳಿಕಾರ ಬಗ್ಗೆ ಯಾರೇ ತಪ್ಪಾಗಿ ಅವರು ಒಂದು ಹೆಸರು ಕಟ್ಕೊಂಡು ಇನ್ನೊಂದು ಮತ್ತೊಂದು ಏನಾದ್ರೂ ಮಾಡಿದಂಥ ಪಕ್ಷದಲ್ಲಿ ನಾವು ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಈ ಒಂದು ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡೋದಕ್ಕೆ ನಾವು ಇದನ್ನು ಒಂದು ಲೀಗಲ್ಲಾಗಿ ನಾವು ಇದನ್ನು ಮುಂದುವರಿತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದಕ್ಕೆ 30 ದಿನದಲ್ಲಿ ಉತ್ತರ ಬರಬೇಕು ಅಂತ ಅನ್ನೋದಿದೆ. ಈಗ ನಾವು 2ನೇ ತಾರೀಕು ನಾವು ಕೊಟ್ಟಿದ್ದೀವಿ, ಇದನ್ನು ನಾವು ಕಾದು ನೋಡ್ತೀವಿ ಈಗ 2ನೇ ತಾರೀಕು ತನಕ. ಅದಾದ ನಂತರ ಏನು ನಮ್ಮ ಲೀಗಲ್ ನಮ್ಮ ಲಾಯರ್ ಏನಿದ್ದರೆ ಅದನ್ನು ಮುಂದುವರಿಸ್ತಾರೆ ಬೇರೆ. ಅವ್ರು ಅಕಸ್ಮಾತ್ ರಿಪ್ಲೈ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಮೊದಲಾಗಿ ಇದು ಏನು ತಪ್ಪು ಬಿಂಬಿತವಾಗುತ್ತೆ ಅಂತ ಅನ್ನೋದಾದರೆ ಹಳ್ಳಿ ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಒಂದು ಉಪ ಪಂಗಡ ಹಳ್ಳಿಕಾರ ಜನಾಂಗ ಅಂತಿದೆ. ಅವ್ರಿಗೆ ಇದು ಅವರ ಒಂದು ಜಾತಿ ಪ್ರಮಾಣ ಪತ್ರ, ಅದು ಅವ್ರಿಗೆ ಹಳ್ಳಿಕಾರ ಅಂತಲೇ ಮೆನ್ಷನ್ ಆಗಿದೆ ಇಲ್ಲಿ ನನ್ನ ಹತ್ರ ಇದೆ ಅದು. ಸೊ ಈ ಒಂದು ಜಾತಿಗೇ ಒಡೆಯ ಅಂತಲೂ ಕೂಡ ಬಿಂಬಿಸುತ್ತೆ ಅದು. ಇದು ಮೊದಲು ಇದು ತಪ್ಪು. ಸೊ ಹಾಗಾಗಿ ಇದನ್ನು ರಾಜರು ಮಹಾರಾಜರು ಇದನ್ನು ಪೋಷಿಸ್ಕೊಂಡು ಬಂದಿರುವಂಥದ್ದು. ಅವರೇ ಇದನ್ನು ಹಳ್ಳಿಕಾರ ಒಡೆಯ ಅಂತ ಇಟ್ಕೊಳ್ಳಿಲ್ಲ. ಒಡೆಯ ಅಂತನ್ನೋದು ಏನು ಬಿಂಬಿಸುತ್ತೆ ಅಂತಂತಂದರೆ ಯಜಮಾನ ನಾನೇ ಇದನ್ನು ತಳಿಯನ್ನು ನಾನೇ ಹುಟ್ಟಾಕದೆ ಅಂತನ್ನುವಂಥ ಒಂದು ಇದು ಬಿಂಬಿಸುತ್ತೆ ಇದು ಒಡೆಯ ಅಂತನ್ನುವಂಥ ಪದ. ಸೊ ಹಾಗಾಗಿ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿರುವಂಥದ್ದು. ಸಪೋಸ್ ಈಗ ಈ ವ್ಯಕ್ತಿ ಯಾವಾಗ ಬಂದಿದ್ದಾನೆ ಅಂತನೋ ನಮ್ಗೆ ಗೊತ್ತಿದೆ, ಇವನ ಇತಿಹಾಸ ಏನು ಅಂತನೋ ನಮ್ಗೆ ಗೊತ್ತು. ಈಗ ಹುಡುಗ ಅವನು 29 ವರ್ಷ ಅಂತ ಹೇಳ್ತಾನೆ, 7-8 ವರ್ಷದಿಂದ ಬಂದಿರುವಂಥದ್ದು. ಇದನ್ನು ಗೂಗಲಲ್ಲೆಲ್ಲ ಹಾಕಿರೋದ್ರಿಂದ ವರ್ಲ್ಡ್ ವೈಡ್ ನೋಡ್ತಾ ಇರುತ್ತೆ. ಅವನು ಸಮೂಹ ಮಾಧ್ಯಮವನ್ನು ತುಂಬ ಚೆನ್ನಾಗಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಈ ಹಳ್ಳಿಕಾರ ಅಂತನ್ನುವಂಥ ಹೆಸರು. ಹೌದು, ಕಾನೂನು ಹೋರಾಟಕ್ಕೆ ಹೊರಟಿದ್ದೀವಿ. ನಾನು ಕೊಟ್ಟಿರುವಂಥ ನೋಟಿಸು ಎರಡನ್ನೂ ಕೂಡ ನಾನು ಇಲ್ಲಿ ತಂದಿದ್ದೀನಿ. ರಿಪ್ಲೈ ಏನು ಬರುತ್ತೆ ಅದನ್ನು ನೋಡಿಕೊಂಡು ನಾವು ಇದನ್ನು ಮುಂದುವರಿತೀವಿ ಸರ್. ಯಾವ ರೀತಿಯಲ್ಲಿಂದ ಕೋರ್ಟ್ಗೆ ಹೋಗ್ತೀವಿ. ನನ್ನ ಹತ್ರ ಹಳ್ಳಿಕಾರ ಇತಿಹಾಸದ ದಾಖಲೆ ಇದೆ, ಹಳ್ಳಿಕಾರ ಜನಾಂಗದವ್ರದ್ದು ದಾಖಲೆ ಇದೆ, ಅದಕ್ಕೆ ಶಾಸನ ಇದೆ, ಅದೆಲ್ಲ ಕೂಡ ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ಆ ದಾಖಲಾತಿಗಳನ್ನ ಇಟ್ಕೊಂಡು ಇವರು ಇದನ್ನು ಏನು ಮಾಡಿದ್ದಾರೆ, ಹಳ್ಳಿಕಾರ ಜನಾಂಗದವರು ನೇರ ಮಾನಾನುಷ್ಠಾನ ಮೊಕದ್ದಮೆನೇ ಹಾಕ್ಬೋದು, ಜಾತಿ ನಿಂದನೆ ಕೇಸ್ ಕೂಡ ಹಾಕ್ಬೋದು. ಸೊ ಅದು ಮುಂದಿನ ದಿನಗಳಲ್ಲಿ ಹಳ್ಳಿಕಾರ ಜನಾಂಗದವರು ಕೂಡ ಇದನ್ನು ಲೀಗಲ್ಲಾಗಿ ಮುಂದುವರಿತೀವಿ ಅಂತಲೂ ಒಂದು ವಿಷಯ ಹೇಳಿದ್ದಾರೆ. ಸೊ ನಾನು ಯಾರು ಪಾರಂಪರಿಕವಾಗಿ ಸಾಕ್ತಾ ಇದ್ದಾರೋ ಅವರ ಪರವಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಸರ್. ಇದನ್ನು ನಾನು ಅವ್ರ ಗಮನಕ್ಕೂ ಬಂದಿದೆ, ಅವರು ಕೂಡ ಕಾನೂನಾತ್ಮಕವಾಗಿ ಮುಂದೆ ಮುಂದುವರಿತಾರೆ ಅಂತನ್ನುವಂಥ ವಿಷಯನ ಈ ಒಂದು ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.